ಮೀಸಲಾತಿ ಪರಿಷ್ಕರಣೆಗೆ ಆಗ್ರಹಿಸಿ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟವು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು ಪಂಚರಾಜ್ ವರದಿ ಆಯೋಗ ಜಾರಿಗೆ ಬರಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ವೈಜ್ಞಾನಿಕವಾಗಿ ಕಾಂತರಾಜ್ ವರದಿಗಳನ್ನು ಬಿಡುಗಡೆ ಆಗಲೇಬೇಕು 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 ಜಾತಿ ಗಣತಿ ಸಮೀಕ್ಷಾ ವರದಿಯನ್ನ ಜಾರಿಮಾಡಿ ಮೀಸಲಾತಿ ಪರಿಷ್ಕರಣೆಗೆ ಆಗ್ರಹಿಸಿ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾ ಘಟಕದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತದ ಮೂಲಕ ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಿದರು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳ ಜಾತಿಗಳ ಒಕ್ಕೂಟದ ವತಿಯಿಂದ ಏನು ಹಿರಿಯ ನ್ಯಾಯವಾದಿಗಳಾಗಿರತಕ್ಕಂತ ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಶೋಷಿತ ಸಮಾಜದ ಪ್ರಧಾನ ಸಂಚಾಲಕರಾಗಿರತಕ್ಕಂತ ಕೆಎಂ ರಾಮಚಂದ್ರ ಸಾಹೇಬರು ಮತ್ತು ಸಹಸಂಚಾಲಕರಾಗಿರತಕ್ಕಂತ ಮಾವಳ್ಳಿ ಶಂಕರ ಸಾಹೇಬರ ನೇತೃತ್ವದಲ್ಲಿ 16ನೇ ತಾರೀಕಿನಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಹಕ್ಕೊತ್ತಾಯ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಇವತ್ತು ಸಹ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ದಿವಸ ಕಾಂತರಾಜ್ ವರದಿ ಆಯೋಗ ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ಮಾಡಿದ್ದಾರೆ ಅದು ಈಗಾಗಲೇ ಜನ ಸರ್ಕಾರ ಸ್ವೀಕಾರ ಮಾಡಿದೆ ಅದನ್ನ ಬರುವ ಕ್ಯಾಬಿನೆಟ್ ನಲ್ಲಿ ಸಚಿವ ಸಂಪುಟದಲ್ಲಿ ಒಪ್ಪಿಕೊಂಡು ಅದನ್ನ ಜಾರಿಗೆ ಮಾಡಬೇಕು ಮತ್ತು ಈ ರಾಜ್ಯದಲ್ಲಿ ಇರತಕ್ಕಂತ ಬಡವರಿಗಾಗಿ ಮತ್ತು ಅದನ್ನ ಮೀಸಲಾತಿಯನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ನಾವು ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ದಿವಸ ಏನು ಮಾನ್ಯ ಕುಮಾರಸ್ವಾಮಿ ಅವರು ವಿಜಯೇಂದ್ರ ಅವರು ಶೋಭಾ ಕರಂದ್ಲಾಜಿ ಅಂತವರು ಇವತ್ತು ದಿವಸ ಈ ವರದಿಯನ್ನ ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾ ಇದ್ದಾರೆ अरे अदू अवैज्ञानिक अंतरीवेन आ वरदी नोड़ीरावेन आ वरदी ओदीर अरे इन वरदी अद वरदी अंबदे आगे अद गे यारू अद अवैज्ञानिक अद अंतर इू निमु दुरुद्देश इडी राज्य शोषित जनांग के मातक अन्याय ನೀವು ಇಡಿ ರಾಜ್ಯದ ಅಹಿಂದ ವರ್ಗಕ್ಕೆ ಮಾಡ್ತಾ ಇರತಕ್ಕಂತ ಅನ್ಯಾಯ ಇದು ಅನ್ಯಾಯ ಮಾಡಸಲವಾಗಿ ನೀವು ಅದು ಅವೈಜ್ಞಾನಿಕದ ಅಂತ ಹೇಳ್ತಾ ಇದ್ದೀರಿ ಇವರು ಯಾವತ್ತೂ ನಮಗೆ ಈ ಹಿಂದುಳಿದ ವರ್ಗ ಆಯೋಗಗಳಿಗೆ ಮಾ ಕೊಟ್ಟಿರತಕ್ಕಂತ ವರದಿಗಳಿಗೆ ಒಪ್ಪಿಗೆ ಕೊಟ್ಟಿಲ್ಲರಿ ಅವರು ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವರಿಗೆ ಭಯ ಅದ ಇವತ್ತು ಈ ರಾಜ್ಯದಲ್ಲಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮೇಲ್ಜಾತಿಯ ಬಡವರು ಇವತ್ತು ಅಧಿಕಾರಕ್ಕೆ ಬಂದ್ರೆ ಅವರು ಹೆಚ್ಚಿನ ಸಂಖ್ಯೆದಲ್ಲಿ ಗೊತ್ತಾದ್ರೆ ನಮಗೇನಾದರೂ ತೊಂದರೆ ಆಗ್ತದ ಅಂತ ಹೇಳಿ ಆರ್ಎಸ್ಎಸ್ ನವರ ಕೈಗೊಂಬೆಯಾಗಿ ಇವತ್ತು ದಿವಸ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಈ ವೈಜ್ಞಾನಿಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅರೆ ಇದು ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂತ ಸಿದ್ದರಾಮಯ್ಯ ಸಾಹೇಬರು 1994ನೇ ಇಸವಿಯಲ್ಲಿನೇ ಈ ರಾಜ್ಯದಲ್ಲಿ ಜಾತಿವಾರು ಜನಗಣತಿ ಆಗಬೇಕು ಅಂತ ಹೇಳಿ ಅವತ್ತೇ 2 ಕೋಟಿ ರೂಪಾಯಿ ಅನುದಾನ ಇಟ್ಟಿದ್ರು ಅದಾದ ನಂತರ ಬಂದಿರತಕ್ಕಂತ ಸರ್ಕಾರಗಳು ಮಾಡಲಿಲ್ಲ ಮತ್ತೆ 2014ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿರತಕ್ಕಂತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಇದಕ್ಕೆ ಅನುದಾನವನ್ನು ಕೊಟ್ಟು ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಿರಿಯ ವಕೀಲರು ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಆಯೋಗವನ್ನು ರಚನೆ ಮಾಡಿ 159 ಕೋಟಿ ರೂಪಾಯಿ ಖರ್ಚು ಮಾಡಿ 138,000 ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ರಾಜ್ಯದ ಎಲ್ಲ ಪ್ರತಿಯೊಂದು ಮನೆಗೆ 7 ಕೋಟಿ ಜನಸಂಖ್ಯೆ ಎಲ್ಲಿ 6.5 ಕೋಟಿ ಜನಸಂಖ್ಯೆಗೆ ಗಣತಿ ಆಗಿದೆ ಅದು ಹೆಂಗ ವೈಜ್ಞಾನಿಕ ಅಂತ ಹೇಳ್ತೀರಿ ನೀವು ಅದು ಹೆಂಗ್ರಿ ಹೇಳ್ತೀರಿ 6.5 ಕೋಟಿ ರಾಜ್ಯದ 6.5 ಕೋಟಿ ಜನರ ಗಣತಿ ಆಗಿದೆ ಅರೆ ಇವತ್ತು ರಾಜ್ಯದಲ್ಲಿ ಯಾವುದು ಕುರಿ ಕೋಳಿ ದನ ಎಮ್ಮೆ ಇವರದೆಲ್ಲ ಗಣತಿ ಆಗ್ತವೆ ಇವೆಲ್ಲ ಗಣತಿ ಆಗ್ತವ ಮನ್ಸರ್ದ ಆಗಬರ್ದ ಅರೆ ಮನ್ಸರ್ ಗಣತಿ ಆಗಬರ್ದ ಅರೆ ಯಾರು ಮುಂದೆ ಹೋಗ್ಯಾರ यार अदर इवत दिवस यार मुंदोग्यारप यार हिंदुदार यार बल जमीन एस्टद यार बल मन एस्टव आस्ती एस्टद कुरी ऐसव कोली ऐसव एम्मी ऐस इवेल गोतल यार उद्योग मुंदोग्यार यार साली हव यार राजकीय मुंदोग्यार यार हिंदुदार इलाल गोत
ಅದಕ್ಕೆ ಹಿಂದೆ ಇದು ಇದರ ಉದ್ದೇಶ ಏನು ಅಂತಂದ್ರೆ ಈ ರಾಜ್ಯದಲ್ಲಿ ನಿಜವಾಗ್ಲೂ ಯಾರು ಬಡವರು ಅದಾರ ನಿಜವಾಗ್ಲೂ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರ ಅಂಥವ್ರಿಗೆ ಮುಂದೆ ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪರೇಷೆ ಮಾಡೋ ಸಲುವಾಗಿ ಇವತ್ತಿನ ದಿವಸ ಈ ಆಯೋಗದ ಅಂಕಿಅಂಶಗಳನ್ನು ದತ್ತಾಂಶಗಳನ್ನು ಕೊಡಲಾಗಿದೆ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹಿಂದೆ ಇಡೀ ಅಹಿಂದ ಜನಾಂಗ ಇಡೀ ಶೋಷಿತ ಜನಾಂಗ ನಿಮ್ಮ ಬೆನ್ನಿಂದಿಗಿದೆ, ನೀವು ಯಾವುದೇ ಕಾರಣಕ್ಕೂ ಹಿಂದೆ ಹಾಕಬಾರ್ದು. ನೀವು ನುಡಿದಂತೆ ನಡೆದಿರ್ತಕ್ಕಂಥವ್ರು, ಈ ರಾಜ್ಯದ ಎಲ್ಲ ಬಡವರಿಗೆ ಭಾಗ್ಯಗಳನ್ನು ಕೊಟ್ಟಿರ್ತಕ್ಕಂಥವ್ರು, ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಂಥವ್ರು, ನೀವು ಯಾವ್ರೇ ಕಾರಣಕ್ಕೂ ಇದು 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 ಬರೇ ಸಿದ್ದರಾಮಯ್ಯ ಸಾಹೇಬರೇ ಮಾಡ್ತಕ್ಕಂಥದ್ದೇನು ಅಲ್ರಿ, ಇದು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋನಲ್ಲಿದೆ, ಚುನಾವಣಾ ಮ್ಯಾನಿಫೆಸ್ಟೋನಲ್ಲಿದೆ, ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಶೋಷಿತ ಸಮಾಜದಿಂದ ಅಹಿಂದ ಸಮಾಜದಿಂದ ಕಲಬುರಗಿ ಜಿಲ್ಲೆಯಿಂದಲೂ ಸಹಿತ ನಾವು ಅವರಿಗೆ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಹಿಂಜರಿಬೇಡ್ರಿ. ಏನು 18ನೇ ತಾರೀಕು ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ಇದನ್ನು ಒಪ್ಕೋರಿ, ಜಾತಿ ಜನಗಣತಿ ವರದಿಯನ್ನು ಒಪ್ಕೊಂಡು ಜಾರಿ ಮಾಡಿರಿ. ನಿಜವಾಗ್ಲೂ ಯಾರು ಬಡವರಲ್ಲ ಅವರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಇಡೀ ದೇಶದಲ್ಲಿ ಯಾರು ಯಾವ ರಾಜ್ಯನೂ ಮಾಡಿಲ್ಲ, ಪ್ರಥಮ ರಾಜ್ಯ ಇದು ಕರ್ನಾಟಕ ಇದೆ, ಅದು ಹೆಸರು ನಿಮ್ಮ ಇತಿಹಾಸವಾಗ್ತದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಮಾಡಬೇಕು ಅಂತೇಳಿ ಅವರಿಗೆ ಬೆಂಬಲಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಕ್ಕೂಟದ ಮಹಾಂತೇಶ ಕೌಚಲಗಿ, ಪೀಡಪ್ಪ ಜಲಗಾರ, ಪವನ್ ಕುಮಾರ್ ವಳಕೇರಿ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಾಂತರಾಜ್ ವರದಿಯನ್ನ ಜಾರಿಗೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಜಿಲ್ಲೆಯ ಎಲ್ಲ ಹಿರಿಯ ನಾಯಕರನ್ನು ಒಳಗೊಂಡು ಇವತ್ತು ನಾವು ಈ ಡಿ ಸಿ ಆಫೀಸ್ ಮುಂದೆ ಬಂದಿದ್ದೀವಿ. ಕಾಂಗ್ರೆಸ್ ಸೆಂಟ್ರಲ್ ಕಾಂಗ್ರೆಸ್ ಪಾರ್ಟಿ ಪಾಲಿಸಿಯಲ್ಲೇ ಅದು ಇದೆ, ಅದು ಯಾರೂ ವಿರೋಧ ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ಮ ಒಂದು ಇದರಲ್ಲೇ ಪ್ರಣಾಳಿಕೆಯಲ್ಲೇ ಅದನ್ನು ಜಾತಿ ಜನಗಣತಿ ಪ್ರತಿ 10 ವರ್ಷಕ್ಕೊಮ್ಮೆ ಮಾಡಬೇಕನ್ನೋದು ನಮ್ಮದು ಒಂದು ಇದು. ಹಾಗಾಗಿ ಇವತ್ತಿನ ದಿನ ಜಾತಿ ಜನಗಣತಿ ಮಾಡಿ ಕಾಂತರಾಜ್ವರೆಗೂ ಹಿಂದುಳಿದ ಜಾತಿಗಳಲ್ಲಿ ಬರೋಂಥ ಎಲ್ಲ 95 ಜಾತಿಗಳನ್ನು ಒಳಗೊಂಡು ಈ ಹಿಂದೆ ಕಾಂತರಾಜ್ ಅವರ ಒಂದು ಇದರಲ್ಲಿ ಜಾತಿ ಜನಗಣತಿ ಮಾಡಿದ್ರು. ಸುಮಾರು 101,38,000 ಸರ್ಕಾರಿ ನೌಕರರನ್ನು ತಗೊಂಡು 168,000 ಕೋಟಿ ಖರ್ಚುಗಳನ್ನು ಮಾಡಿ ಜಾತಿಗಳ ಗಣತಿ ಅಂದರೆ ಬರೀ ಜಾತಿಗಳಿಗೆ ಸಂಬಂಧಪಟ್ಟಂಥ ಗಣತಿಯಲ್ಲ, ಆ ಜಾತಿಯಲ್ಲಿರುವಂಥ ಅವರ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಎಷ್ಟು ಅವರು ಮುಂದುವರೆದಿದ್ದಾರೆ, ಎಷ್ಟು ಹಿಂದುಳಿದಿದ್ದಾರೆ, ಎಷ್ಟು ಜನ ಇಷ್ಟೊಂದು ದನ ಇದ್ದಾವೆ ಕುರಿ ಇದ್ದಾವೆ ಹಿಡ್ಕೊಂಡು ಎಷ್ಟು ಜನರಿಗೆ ಎಷ್ಟು ಎಕರೆ ಹೊಲ ಇದೆ, ಎಷ್ಟು ಜನ ಎಷ್ಟು ಮನೆ ಯಾವ ಕುಟುಂಬದಲ್ಲಿ ಎಷ್ಟು ಜನ ಡಿಗ್ರಿವರೆಗೂ ಕಲ್ತಿದ್ದಾರೆ, PhD ಹೋಲ್ಡರ್ಸ್ ಇದ್ದಾರೆ, ಸರ್ಕಾರಿ ನೌಕರಸ್ಥರಾಗಿರೋದು, ಇದೆಲ್ಲನೂ ಕೂಡ ಆ ವರದಿಯಲ್ಲಿ ಇದೆ. ಕೆಲವೊಂದು ಮುಂದುವರೆದ ಜಾತಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ಯಾಕಂದರೆ ಇದು ಜಾತಿ ಜನಗಣತಿ ವರದಿ ಬಿಡುಗಡೆ ಆದರೆ ನಾವೇ ಜಾಸ್ತಿ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ ಅವರಿಗೆ, ಅದಕ್ಕೋಸ್ಕರ ಅವ್ರು ವಿರುದ್ಧ ಮಾಡ್ತಾ ಇದ್ದಾರೆ ಹೊರತಾಗಿ ಇದು ಈ ವರದಿನ ಕಾಂತರಾಜು ವರದಿಯನ್ನು ಈಗಾಗಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವರು ಅಧ್ಯಯನ ಮಾಡಿನೇ ಅದನ್ನು ವರದಿ ಮಾಡಬೇಕು ಅಂತ ಈಗಾಗಲೇ ಅಧ್ಯಯನ ಆಗಿದೆ. ಈಗಿರುವಂಥ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕವರು ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅದನ್ನು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಗೊತ್ತಾಗಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನವ್ರಿಗಿಂತ ಇವ್ರು ಜಾಸ್ತಿ ಹುಷಾರದಾರೇನೋ ಅಂತ ನನಗೆ ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಅದಕ್ಕೆ ಈ ವರದಿ ಜಾರಿಗೆ ಆಗಬೇಕು. ಹಿಂದುಳಿದಂಥ 101 ಜಾತಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತಂದರೆ ಈ ವರದಿ ಜಾರಿಗೆ ಆಗಲಿ. ಮೊದಲು ಅದರಲ್ಲಿ ಏನದ ಅಂತಲೇ ಗೊತ್ತಿಲ್ಲ, ಆ ವರದಿಯಲ್ಲಿ ಏನದ ಅಂತ ಅಧ್ಯಯನವೇ ಆಗಿಲ್ಲ. ಮೊದಲು ವರದಿ ಜಾರಿಗೆ ಆಗಲಿ, ಅದರಲ್ಲಿ ಸರಿ ಇದೇನೋ ತಪ್ಪಿದೇನೋ ಅಂತ ಗೊತ್ತಾಗಲಿ, ಆಮೇಲೆ ಬೇಕಾದರೆ ಅದನ್ನು ನಾವು ತಿಳ್ಕೊಂಡು ವಿರೋಧ ಮಾಡಬೇಕು. ಯಾವುದನ್ನೇ ವಿರೋಧ ಮಾಡಬೇಕಾದ್ರೆ ಅದನ್ನು ಅಧ್ಯಯನ ಮಾಡಿ ಅದನ್ನು ವಿಶ್ಲೇಷಣೆ ಮಾಡಿದ ನಂತರನೇ ಅದನ್ನು ವಿರೋಧ ಮಾಡಬೇಕು. ಇನ್ನೂ ಆ ವರದಿನೇ ಜಾರಿಗೆ ಆಗಿಲ್ಲ, ಆಗಲೇ ಇವರು ವಿರೋಧ ಮಾಡ್ತಾರೆ ಅಂತಂದರೆ ಇದನ್ನು ನಗಬೇಕು ಏನೋ ಒಂಥರ ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ. ವರದಿ ಮಲ್ಲಿಕಾರ್ಜುನ, IPTV, ಕಲಬುರಗಿ.